ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರವೆಸಗಲಾಗಿದೆ ಚಾಮುಂಡಿ ಬೆಟ್ಟದ ತಪ್ಪಲ್ನಲ್ಲೇ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಸ್ನೇಹಿತರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದ ಯುವತಿ ಈ ವೇಳೆ ಆರು ಮಂದಿಯಿಂದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿದೆ ಕೃತ್ಯದ ಬಗ್ಗೆ ಇನ್ನೂ ಕೂಡ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿಲ್ಲ ಮೊದಲು ವಿದ್ಯಾರ್ಥಿನಿಯ ಗೆಳೆಯನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಈ ಆರು ಮಂದಿ ವಿದ್ಯಾರ್ಥಿನಿಯ ಗೆಳೆಯನ ಮೇಲೆ ಹಲ್ಲೆ ನಡೆದಿದೆ ಯುವಕನ ತಲೆಗೆ ಕಲ್ಲಿನಿಂದ ಹೊಡೆದು ದಾಳಿ ನಡೆಸಿದ್ದಾರೆ ಆ ಬಳಿಕ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದೆ ಪಾನಮತ್ತ ಆರು ಮಂದಿ ಪಾತಕಿಗಳಿಂದ ಈ ಕೃತ್ಯ ನಡೆದಿದೆ ಸಾಮೂಹಿಕ ಅತ್ಯಾಚಾರ ಕೃತ್ಯಕ್ಕೆ ಇಡೀ ಮೈಸೂರು ಬೆಚ್ಚಿ ಬಿದ್ದಿದೆ ಚಾಮುಂಡಿ ಬೆಟ್ಟದ ತಪ್ಪಲ್ನಲ್ಲೇ ಸಾಮೂಹಿಕ ಅತ್ಯಾಚಾರ ನಡೆದದ್ದು ಅತ್ಯಾಚಾರಕ್ಕೊಳಗಾದ ವಿದ್ಯಾರ್ಥಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಇನ್ನೂ ಈ ಕುರಿತಾಗಿ ಪ್ರಕರಣವನ್ನ ಪೊಲೀಸರು ದಾಖಲು ಮಾಡಿಕೊಂಡಿಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಪೊಲೀಸರು ಮೈಸೂರಿನ ಹೊರವಲಯದ ಲಲಿತಾದ್ರಿಪುರದ ಬಳಿಯಲ್ಲಿ ನಿನ್ನೆ ರಾತ್ರಿ ಗ್ಯಾಂಗ್ ರೇಪ್ ನಡೆದಿದೆ ಮೈಸೂರಿನ ಕಾಲೇಜು ವಿದ್ಯಾರ್ಥಿನಿಯವಳು ಅವರ ಪ್ರಿಯಕರನ ಜೊತೆಯಲ್ಲಿ ಮೈಸೂರಿನ ಹೊರವಲಯದ ಲಲಿತಾದ್ರಿಪುರದ ಭಾಗಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಈ ಒಂದು ಸ್ಥಳೀಯವಾದಂತಹ ಜಾಗದಲ್ಲೇ ಮದ್ಯಪಾನವನ್ನು ಮಾಡ್ತಾ ಇದ್ದಂತಹ ಒಂದು ಗ್ಯಾಂಗ್ ಯುವತಿಯ ಮೇಲೆ ರೇಪ್ ಮಾಡಿದೆ ರೇಪ್ ಮಾಡೋದಕ್ಕಿಂತ ಮುಂಚೆ ಯುವತಿಯ ಪ್ರಿಯಕರನಿಗೆ ಕೂಡ ಕಲ್ಲಲ್ಲಿ ಒಡೆದು ತದನಂತರದಲ್ಲಿ ಯುವತಿಯ ಮೇಲೆ ರೇಪ್ ಮಾಡಿ ಮಾಡಲಾಗಿದೆ ಅನ್ನುವಂತಹ ಅಂಶ ಈಗ ಸ್ಪಷ್ಟವಾಗಿ ಬೆಳಕಿಗೆ ಬರ್ತಾ ಇದೆ ನಿನ್ನೆ ರಾತ್ರಿಯ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮೈಸೂರಿನ ಹೊರವಲಯದ ಈ ಭಾಗದಲ್ಲಿ ರೇ ರೇಪ್ ನಡೆದಿರುವಂಥದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಈ ಕ್ಷಣದವರೆಗೂ ಕೂಡ ಎಫ್ಐಆರ್ ಆಗಿಲ್ಲ ಬಹುತೇಕ ಸಂಜೆಯ ವೇಳೆಗಡೆ ಐ ಆರ್ ಕೂಡ ದಾಖಲಾಗುತ್ತೆ ಹೀಗಾಗಿ ಸ್ಥಳಕ್ಕೆ ಪೊಲೀಸರು ಬಂದು ಸ್ಥಳದ ಮಹಾಜರನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ಒಟ್ಟು ಆರು ಜನರು ಇದ್ದರು ಇದ್ರು ಅನ್ನುವಂತದ್ದು ಈ ಮೈಸೂರಿನ ಹೊರವಲಯದ ಈ ಭಾಗದಲ್ಲಿನೇ ಅವರು ಕೂಡ ಮಧ್ಯಪನವನ್ನ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಯುವತಿ ತನ್ನ ಪ್ರಿಯಕರನ ಜೊತೆಯಲ್ಲಿ ಈ ಭಾಗಕ್ಕೆ ಬಂದಿದ್ದಾಳೆ ಆ ಸಂದರ್ಭದಲ್ಲಿ ಯುವಕರು ರೇಪ್ ಮಾಡಿದ್ದಾರೆ ಅನ್ನುವಂತಹದ್ದು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಈ ಕಾರಣಕ್ಕೋಸ್ಕರವಾಗಿಯೇ ಸ್ಥಳಕ್ಕೆ ಪೊಲೀಸ್ನವರು ಕೂಡ ಬಂದು ಸ್ಥಳದ ಮಹಾಜರನ್ನು ಕೂಡ ನಡೆಸ್ತಾ ಇದ್ದಾರೆ ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ನೀವೀಗ ಈ ಕಡೆ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಆ ಭಾಗದಲ್ಲಿ ಅಂದರೆ ಒಂದಿಷ್ಟು ಮರಗಳು ಬೆಳೆದಿರುವಂತಹ ಜಾಗ ಸಾಮಾನ್ಯವಾಗಿ ಸಂಜೆ ವೇಳೆಗಡೆ ಈ ಪ್ರದೇಶ ಅತ್ಯಂತ ನಿರ್ಜನವಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಪ್ರೇಮಿಗಳು ಇಲ್ಲಿಗೆ ಬಂದಿರುವಂತಹ ವೇಳೆಯಲ್ಲಿ ನಾಲ್ಕು ಒಟ್ಟು ಆರು ಜನ ಯುವಕರು ಇಲ್ಲಿ ಮದ್ಯಪಾನವನ್ನು ಮಾಡ್ತಾ ಆ ಸಂದರ್ಭದಲ್ಲಿ ಅವರು ಯುವತಿಯ ಪ್ರಿಯಕರನ ಮೇಲೆ ಅಲ್ಲೆ ಮಾಡಿ ತದನಂತರದಲ್ಲಿ ಯುವತಿಯನ್ನು ರೇಪ್ ಮಾಡಿದ್ದಾರೆ ಹೀಗಾಗಿ ಸದ್ಯಕ್ಕೆ ಯುವತಿಯನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಯುವತಿ ಚಿಕಿತ್ಸೆ ಪಡಿತಾ ಇದ್ದಾಳೆ ಮತ್ತು ಯುವತಿ ಮೈಸೂರಿನ ಕಾಲೇಜೊಂದರ ವಿದ್ಯಾರ್ಥಿನಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇನ್ನು ಕೂಡ ಅವರ ತಂದೆ ಬಂದ ನಂತರದಲ್ಲಿ ಮತ್ತು ಯುವತಿ ಚಿಕಿತ್ಸೆ ಆದ ನಂತರದಲ್ಲಿ ಅಧಿಕೃತವಾದಂತಹ ಕಂಪ್ಲೇಂಟ್ ಅನ್ನ ಪೊಲೀಸ್ನವರು ಕೂಡ ದಾಖಲಿಸ್ಕೊಳ್ತಾರೆ ಸದ್ಯಕ್ಕೆ ಪೊಲೀಸ್ನವರು ಆ ಒಂದು ಸ್ಥಳದ ಮಹಾಜರನ್ನ ಸಂಪೂರ್ಣವಾಗಿ ನಡೆಸ್ತಾ ಇರುವಂತಹದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ಇದು ಮೈಸೂರಿನ ವರವಲಯ ಅಂದರೆ ಮೈಸೂರಿನಿಂದ ಸ್ವಲ್ಪ ದೂರದಲ್ಲಿ ಲಲಿತಾದ್ರಿಪುರ ಅಂದರೆ ಮೈಸೂರಿನ ನಗರಕ್ಕೆ ಹೊಂದಿಕೊಂಡಂತ ಇರುವಂತಹ ಪ್ರದೇಶ ಇದು ಈ ಪ್ರದೇಶದಲ್ಲಿ ಗಾಂಗೆ ಆಗಿರುವಂತಹ ಸ್ಥಳದಲ್ಲಿ ಪೊಲೀಸರು ಮಾಜರನ್ನ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ಬಹುತೇಕ ಏನು ಯುವತಿಯ ಹೆಸರಿರ್ಬೋದು ಇರ್ಬೋದು ಎಲ್ಲದನ್ನು ಕೂಡ ಕಾನೂನಾತ್ಮಕವಾಗಿ ಗೌಪ್ಯವಾಗಿಡುವಂತಹ ಉದ್ದೇಶದಿಂದ ಎಲ್ಲ ವಿವರಗಳನ್ನು ಪೊಲೀಸರು ಕೂಡ ಗೋಪ್ಯವಾಗಿಟ್ಟಿದ್ದಾರೆ ಮತ್ತು ಪೊಲೀಸರು ಈಗ ಸ್ಥಳಕ್ಕೆ ಬಂದು ಮಾಜರನ್ನು ಕೂಡ ನಡೆಸಿ ಮತ್ತು ರಸ್ತೆಯನ್ನು ಕೂಡ ಬಂದ್ ಮಾಡಿಕೊಂಡಿದ್ದಾರೆ ಯಾವುದೇ ರೀತಿಯಾದಂತಹ ವೆಹಿಕಲ್ಗಳು ಕೂಡ ಈ ಭಾಗದಲ್ಲಿ ಬರಬಾರದು ಮತ್ತು ಎಲ್ಲ ರೀತಿಯಾದಂತಹ ಸಾಕ್ಷ್ಯಗಳ ಸಂಗ್ರಹವನ್ನು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿ ಚಿಕಿತ್ಸೆ ಮುಗಿದ ನಂತರದಲ್ಲಿ ಖಚಿತವಾದಂತಹ ಮಾಹಿತಿ ಆಕೆ ಅರೆಬರೆಯಾದಂತಹ ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ ಮತ್ತು ಪ್ರಿಯಕರನಿಗೂ ಕೂಡ ತಲೆಗೆ ಪೆಟ್ಟು ಬಿದ್ದಿರುವಂತಹ ಕಾರಣಕ್ಕೋಸ್ಕರವಾಗಿ ಇನ್ನೂ ಕೂಡ ಆತನಿಂದ ಸಂಪೂರ್ಣವಾದಂತಹ ವಿವರಗಳು ಈ ಕ್ಷಣದವರೆಗೂ ಲಭ್ಯವಾಗಿಲ್ಲ ಅವರಿಬ್ಬರಿಗೆ ಚೇತರಿಕೆ ಆರೋಗ್ಯದಲ್ಲಿ ಚೇತರಿಕೆ ಆದ ನಂತರದಲ್ಲಿ ಈ ಪ್ರಕರಣದ ಹೆಚ್ಚಿನ ಅಂಶಗಳು ಕೂಡ ಬೆಳಕಿಗೆ ಬರಲಿದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್ ಪಬ್ಲಿಕ್ ಟಿವಿ ಮೈಸೂರು ಮೈಸೂರು ಹೊರವಲಯದ ಲಲಿತಾದ್ರಿಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಮೈಸೂರಿನ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಕೃತ್ಯಕ್ಕೆ ಈಗ ಮೈಸೂರು ಬೆಚ್ಚಿ ಬಿದ್ದಿದ್ದು ಪಾನಮತ್ತ ಆರು ಮಂದಿ ಪಾತಕಿಗಳಿಂದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ನಡೆದಿದೆ ಎನ್ನುವಂತಹ ಮಾಹಿತಿ ಉತ್ತರ ಪ್ರದೇಶದ ಮೂಲದ ವಿದ್ಯಾರ್ಥಿನಿ ಮೇಲೆ ಈ ಅತ್ಯಾಚಾರ ಎಸಗಲಾಗಿದೆ ಮೈಸೂರಿನ ಕಾಲೇಜ್ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಯುವಕನ ಜೊತೆಗೆ ಅಲ್ಲಿಗೆ ಬಂದಿರ್ತಾರೆ ಮೈಸೂರು ವಲಯದ ಲಲಿತಾದ್ರಿಪುರದಲ್ಲಿ ಸೊ ಅಲ್ಲಿ ಪಾನಮತ್ತ ಆರು ಮಂದಿ ಇವರನ್ನ ಗಮನಿಸಿ ಮೊದಲು ಹುಡುಗನ ಮೇಲೆ ಅಟ್ಯಾಕ್ ಮಾಡಿ ಆ ಯುವಕನನ್ನ ಕಲ್ಲಿನಿಂದ ತಲೆಗೆ ಹೊಡೆದು ದಾಳಿ ನಡೆಸಿ ಆ ನಂತರದಲ್ಲಿ ಯುವತಿಯ ಮೇಲೆ ಅತ್ಯಾಚಾರವನ್ನ ಎಸಕಲಾಗಿದೆ ಇಡೀ ಕೃತ್ಯ ಮೈಸೂರನ್ನ ಬೆಚ್ಚಿ ಬೀಳಿಸಿದೆ ಉತ್ತರ ಪ್ರದೇಶ ಮೂಲದ ವಿದ್ಯಾರ್ಥಿನಿ ಅಂತ ತಿಳಿದು ಬರ್ತಾ ಇದೆ ಖಾಸಗಿ ಕಾಲೇಜೊಂದರಲ್ಲಿ ಒಂದರಲ್ಲಿ ಆಕೆ ವಿದ್ಯಾಭ್ಯಾಸವನ್ನ ನಡೆಸ್ತಾ ಇದ್ದು ಪ್ರಿಯಕರನ ಜೊತೆಗೆ ಆಕೆ ಬಂದದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಪಾನಮತ್ತ ಆರು ಮಂದಿಯಿಂದ ಈ ಕೃತ್ಯ ಎಸಗಲಾಗಿದೆ ಸ್ನೇಹಿತನ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದ ಯುವತಿ ಅತ್ಯಾಚಾರಕ್ಕೆ ಒಳಗಾಗಿ ಈಗ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಳೆ ಯುವತಿಯ ಜೊತೆಗೆ ಹೋಗಿದ್ದಂತಹ ಯುವಕ ಕೂಡ ಈ ಆರು ಮಂದಿಯಿಂದಾಗಿ ದಾಳಿಗೆ ಒಳಗಾಗಿದ್ದು ಆತ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಇಬ್ಬರಿಗೂ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಇಬ್ಬರಿಂದಲೂ ಕೂಡ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಳ್ಳುವಂತಹ ಪ್ರಯತ್ನಗಳನ್ನ ಪೊಲೀಸರು ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಅವರ ಕಂಡೀಷನ್ ಅಷ್ಟು ಸರಿ ಇಲ್ಲದ ಕಾರಣದಿಂದಾಗಿ ಅಷ್ಟು ಪರ್ಫೆಕ್ಟ್ ಮಾಹಿತಿಗಳು ಪೊಲೀಸರಿಗೆ ದಕ್ತಾ ಇಲ್ಲ ಇನ್ನೂ ಹೆಚ್ಚಿನ ವಿಚಾರಣೆ ನಡೆಸೋ ಮೂಲಕವಾಗಿ ಏನು ಘಟನೆಗೆ ಸಂಬಂಧಪಟ್ಟಂತಹ ಒಂದು ಕೃತ್ಯ ಯಾರು ಏನು ಇದರ ಬಗ್ಗೆ ಏನಾದರೂ ಮಾಹಿತಿ ಅವರಿಗೆ ತಿಳಿದಿದೆಯಾ ಏನಾಯಿತು ಅನ್ನೋದರ ಕಂಪ್ಲೀಟ್ ಪಿಕ್ಚರನ್ನು ಪೊಲೀಸರು ಕಲೆ ಹಾಕಲಿದ್ದಾರೆ ಸದ್ಯ ಅರೆ ಬರೆ ಮಾಹಿತಿಗಳನ್ನಷ್ಟೇ ಅವರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ಖಾಸಗಿ ಕಾಲೇಜ್ನಲ್ಲಿ ಓದ್ತಾ ಇದ್ದಂತಹ ಉತ್ತರ ಪ್ರದೇಶ ಮೂಲದ ವಿದ್ಯಾರ್ಥಿನಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಸಾಮೂಹಿಕ ಅತ್ಯಾಚಾರವನ್ನು ಎಸಗಲಾಗಿದ್ದು ಆರು ಮಂದಿ ಪಾನುಮತ್ತ ಯುವಕರ ಗುಂಪು ಈ ಒಂದು ಕೃತ್ಯವನ್ನು ಎಸಗಿದೆ ಅವರು ಅವರಿಗಾಗಿ ಹುಡುಕಾಟವನ್ನು ಕೂಡ ಈಗ ಪೊಲೀಸರು ಮುಂದುವರೆಸಿದ್ದಾರೆ ಸ್ಥಳಕ್ಕೆ ಧಾವಿಸಿದ್ದ ಪೊಲೀಸರು ಸ್ಥಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅಲ್ಲಿನ ಚಿತ್ರಣ ಹೇಗಿತ್ತು ಅನ್ನೋದರ ಕುರಿತಾಗಿ ಆ ಅಕ್ಕಪಕ್ಕ ಯಾರೂ ಇಲ್ಲದೆ ಇರುವಂತಹ ವಾತಾವರಣ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ ಅದು ಗಮನಿಸ್ತಾ ಇದ್ರೆ ಸೊ ಅಲ್ಲಿಗೆ ಈ ಸ್ನೇಹಿತರಿಬ್ರು ಕೂಡ ಹೋಗಿದ್ದೇನೆಕ್ಕೆ ಮತ್ತು ಅಲ್ಲಿ ಆಗಿದ್ದೇನು ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳನ್ನ ಪೊಲೀಸರು ಅಲ್ಲಿ ಸಿಕ್ಕುವಂತಹ ಎವಿಡೆನ್ಸ್ಗಳನ್ನ ಕಲೆ ಹಾಕುವ ಪ್ರಯತ್ನಗಳನ್ನ ಆ ಆರು ಮಂದಿಗೆ ಸಂಬಂಧಪಟ್ಟ ಹಾಗೆ ಪಾನುಮತ್ತ ಅಲ್ಲೇ ಕುಡಿದು ಕುಳು ಕುಳಿತುಕೊಂಡಿದ್ದಂಥವ್ರು ಏನಾದರೂ ಒಂದಷ್ಟು ಅವರಿಂದ ಮಾಹಿತಿಗಳು ಸಿಗಬಹುದಾ ಅವರೇನಾದರೂ ಬಿಟ್ಟು ಹೋಗಿರಬಹುದಾ ಆ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಳಿಕ್ಕೆ ಪೊಲೀಸರು ಈಗ ಮುಂದಾಗಿದ್ದಾರೆ ಇಡೀ ಈ ಘಟನೆ ಮೈಸೂರನ್ನ ಬೆಚ್ಚಿ ಬೀಳಿಸಿದೆ ಚಾಮುಂಡಿ ಬೆಟ್ಟದ ತಪ್ಪಲ್ನಲ್ಲೇ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ